हलो फ्रेंड्स, वेलकम टू बॉर्न टू लर्न यूट्यूब चैनल। फ्रेंड्स, केसीईटी इंद ई वर्षद प्री स्ट्रक्चर बिट्टिद्दारे। सो अदन्न नोडबेकंद्रे डिस्क्रिप्शन लिंक कोट्टिर्तीनि, पीडीएफ डाउनलोड माड्कोळ्ळि। सो इवाग ई वर्ष फीस जास्ती आगिदे अंत संपूर्ण माहितिन तिळिसिकोड्तीनि। सो अदक्किंत मुंचे नीवु नम्म चानलगे सब्स्क्राइब आगि हागू ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ। ಸೊ ಇವಾಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಫೀಸ್ ಸ್ಟ್ರಕ್ಚರ್ ನೋಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಪಿ ಡಿ ಎಫ್ ಅಲ್ಲಿ ಯಾವ ರೀತಿ ಇದೆ ಅಂದರೆ ಫಾರ್ಮ್ ಸೈನ್ಸ್ ಎಲ್ಲ ಕೋರ್ಸಸ್ದು ಡೀಟೇಲ್ ಇದೆ। ಅದೇ ರೀತಿ ಕಾಲೇಜ್ ಟೈಪ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸಲ್ಲಿ ಯಾವುದೇ ರೀತಿ ಪ್ರೈವೇಟ್ ಕಾಲೇಜ್ ಎಲ್ಲ ಇರೋದೆಲ್ಲ ಗೌರ್ಮೆಂಟ್ ಕಾಲೇಜ್ ಇವೆ। ಸೊ ಇವಾಗ ಫಸ್ಟ್ ಆಫ್ ಆಲ್ ಬಿ ಎಸ್ ಸಿ ಅಗ್ರಿ ಬಯೋಟೆಕ್ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಜನರಲ್ ಮಿಟ್ಗೆ 27,050 ರೂಪಾಯಿ ಫೀಸ್ ಈ ವರ್ಷದ ಫೀಸ್। ಇಲ್ಲಿ ಪ್ರತಿ ಸೆಮ್ ಇರುತ್ತೆ, ಬಿ ಎಸ್ ಸಿ ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸಲ್ಲಿ ಪ್ರತಿ ವರ್ಷ ಇರಲ್ಲ, ಪರ್ ಸೆಮ್ಗೆ ನೀವು 27,050 ರೂಪಾಯಿ ಪೇ ಮಾಡಬೇಕಾಗುತ್ತೆ। ಅದೇ ರೀತಿ ಒ ಬಿ ಸಿ 2A 2B 3A 3B 27,050। ಅದೇ ರೀತಿ ಎಸ್ ಸಿ ಎಸ್ ಟಿ ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ದರೆ ನೀವು 500 ರೂಪಾಯಿ ಪೇ ಮಾಡಬೇಕಾಗುತ್ತೆ। ಅದೇ ರೀತಿ ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ 27,050, ಇನ್ಕಮ್ ಅಬೌ 2.5 ಲ್ಯಾಕ್ 27,050। ಅದೇ ರೀತಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಕೂಡ ಸೇಮ್ ಇದೆ, ಬಿ ಎಸ್ ಸಿ ಸೆರಿಕಲ್ಚರ್ ಫಾರೆಸ್ಟ್ರಿ ಎಲ್ಲ ಕೋರ್ಸಸ್ಸು ಸೇಮ್ ಇದೆ। ಲಾಸ್ಟ್ ಇವಾಗ ಬಿ ವಿ ಎಸ್ ಸಿ ಆ್ಯಂಡ್ ಎ ಎಚ್ ಗೌರ್ಮೆಂಟ್ ಜನರಲ್ ಮೆರಿಟ್ಗೆ 57,125, ಒ ಬಿ ಸಿ 28,505, ಎಸ್ ಸಿ ಎಸ್ ಟಿ 17,350, ಕೆಟಗಿರಿ 1 13,815, ಇನ್ಕಮ್ 2.5 ಲ್ಯಾಕ್ ಮೇಲೆ ಇದ್ದರೆ 57,125 ರೂಪಾಯಿ ನೀವು ಪರ್ ಸೆಮ್ ಪೇ ಮಾಡಬೇಕಾಗುತ್ತೆ। ಸೊ ಅದೇ ರೀತಿ ಇವಾಗ ಇಂಜಿನಿಯರಿಂಗ್ ನೋಡಬೇಕಂದ್ರೆ, ಸೊ ಇವಾಗ ಇಂಜಿನಿಯರಿಂಗಲ್ಲಿ ಕೊಟ್ಟಿರೋದಂತ ಏನಂದರೆ, ಪ್ರತಿ ವರ್ಷ ಇಂಜಿನಿಯರಿಂಗ್ ಕೋರ್ಸ್ಗೆ ನೀವೇನಾದರೂ ಅಡ್ಮಿಷನ್ ತೊಗೊಂಡ್ರೆ ಗೌರ್ಮೆಂಟಲ್ಲಿ ಯಾವುದೇ ರೀತಿ ಫೀಸ್ನ ಕಲೆಕ್ಟ್ ಮಾಡ್ತಿರಲಿಲ್ಲ, ಆದರೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಡೊನೇಷನ್ ಅಂತ 30,000 ಮೇಲೆ ನಿಮಗೆ ಕಾಲೇಜ್ ಫೀಸ್ನ ಕಟ್ಸ್ಕೊತಾ ಇದ್ದರು। ಸೊ ಗೌರ್ಮೆಂಟಲ್ಲಿ ಅಂದರೆ ಇವಾಗ ಕೆ ಎ ವೆಬ್ಸೈಟಲ್ಲಿ ನಿಮಗೆ ಫೀಸ್ ಕಡಿಮೆ ಇರ್ತಾ ಇತ್ತು, ಆದರೆ 58,000 43,000 ಅಂತ ಈ ರೀತಿ ಇರ್ತಾ ಇತ್ತು ಪ್ರತಿ ವರ್ಷ। ಪ್ರೈವೇಟ್ ಕಾಲೇಜಲ್ಲಿ 30,000 ಮೇಲೆ ನಿಮಗೆ ಫೀಸ್ನ ಕಟ್ಸ್ಕೊತಾ ಇದ್ದರು, ಆದರೆ ಈ ವರ್ಷ ಕೆ ಎ ಅವರೇ 20,000 ಅಂತ ಫೀಸ್ನ ಪೇ ಮಾಡಬೇಕಂತ ಹೇಳಿದ್ದಾರೆ। ಅಂದರೆ 20,000 ರೂಪಾಯಿ ಮೇಲೆ ನಿಮಗೆ ಯಾವುದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ ಕಟ್ಸ್ಕೊಳ್ಳಲ್ಲ ಈ ವರ್ಷ ಡೈರೆಕ್ಟಾಗಿ ಕೆ ಎ ಅವರು। ಅಂದರೆ ಇವಾಗ ಎಕ್ಸಾಂಪಲ್ ನೀವು 14 ಗೌರ್ಮೆಂಟ್ ಕಾಲೇಜ್ ಇವೆ, ಅದರಲ್ಲಿ ನೀವು ಎಷ್ಟು ಪೇ ಮಾಡಬೇಕಂದ್ರೆ 19,090 ರೂಪಾಯಿ ಪೇ ಮಾಡಬೇಕಾಗುತ್ತೆ। ಅದೇ ರೀತಿ ಖಾಸಗಿ ಅನುದಾನಿತ ಕಾಲೇಜ್ ಅಂದರೆ ಎಡೆಡ್ ಕಾಲೇಜಲ್ಲಿ ನೀವು 19,090 ರೂಪಾಯಿ ಫೀ ಇದೆ, ಈ ವರ್ಷ ಕೂಡ 19,090 ರೂಪಾಯಿ ಪೇ ಮಾಡಬೇಕು। ಶೇಕರ 5ರಷ್ಟು ಆಡಳಿತ ಮಂಡಳಿ ಸೀಟ್ಗಳು ಅಂದರೆ ಮ್ಯಾನೇಜ್ಮೆಂಟ್ ಕೊಟ್ಟಾಗೆ ಇಂತಿಷ್ಟು ಸೀಟ್ ಅಂತ ಇರುತ್ತೆ। ಸೊ ನಿಮಗೆ ಕೆ ಸಿ ಇ ಟಿ ಮುಖಾಂತರನೇ ಸೀಟ್ ಸಿಗುತ್ತೆ, ಮ್ಯಾನೇಜ್ಮೆಂಟ್ಗೆ ಏನು ಟೇಲ್ ಕೆಡ್ಸ್ಕೊಬೇಡಿ। ಅದೇ ರೀತಿ ಖಾಸಗಿ ಅನುದಾನ ಐತೆ ಅಂದರೆ ಅನ್ಎಡೆಡ್ ಕಾಲೇಜಲ್ಲಿ 45% ಸರ್ಕಾರಿ ಕೋಟ ಅಂದರೆ ಕೆ ಸಿ ಇ ಟಿ ಕೋಟ ಶೇಕಡ 45% ಸೀಟ್ಗಳು ಅಂದರೆ ಈ ವರ್ಷ ಫೀಸ್ ಎಷ್ಟಿದೆ ಅಂದರೆ 58,806 ಅಥವಾ 65,340 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ। ಯಾವುದಾದ್ರೂ ಒಂದು ಕಾಲೇಜ್ ಎಷ್ಟು ಇರುತ್ತೆ ಅಷ್ಟು ಪೇ ಮಾಡಬೇಕು, ಜೊತೆಗೆ 20,000 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ। ಅಂದರೆ ಕಾಲೇಜಲ್ಲಿ ಪ್ರತಿ ವರ್ಷ 30,000 ಮೇಲೆ ನಿಮಗೆ ಡೊನೇಷನ್ನ ಕಲೆಕ್ಟ್ ಮಾಡ್ತಾಯಿದ್ರು, ಆದರೆ ಈ ವರ್ಷ ಕೆ ಇವರು ಏನು ಮಾಡ್ತಾರೆ ಅಂದರೆ ಕೆ ಸಿ ಇ ಟಿಲಿ ನೀವು ಪೇ ಮಾಡಬೇಕಾಗುತ್ತೆ। ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ, ಆವಾಗ ನೀವು ಪೇ ಮಾಡಬಾರ್ದು। ನೆಕ್ಸ್ಟು ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟರೆ ನೀವು ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ನ್ಯೂಸ್ನ ಪೇ ಮಾಡಬೇಕಾಗುತ್ತೆ, ಎಷ್ಟು ಫೀಸ್ ಇರುತ್ತೆ ಆ ಫೀಸ್ನ ನಿಮಗೆ ಯಾವುದೇ ರೀತಿ ಹಂತ ಹಂತವಾಗಿ ನಿಮಗೆ ಕಲೆಕ್ಟ್ ಮಾಡಲ್ಲ, ಡೈರೆಕ್ಟಾಗಿ ನೀವು ಬ್ಯಾಂಕ್ಗೆ ಹೋಗಿ ನೀವು ಫೀಸ್ನ ಪೇ ಮಾಡಿದ್ರೆ ಮಾತ್ರ ಅಡ್ಮಿಷನ್ ಆಗುತ್ತೆ, 3 ದಿನ ಅಡ್ಮಿಷನ್ ಮಾಡಲಿಕ್ಕೆ ಟೈಮ್ ಇರುತ್ತೆ। ಸೊ ಅಷ್ಟರೊಳಗಾಗಿ ನೀವು ಫೀಸ್ನ ಪೇ ಮಾಡಿ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ। ಅದೇ ರೀತಿ ಇಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ 25% ಸೀಟ್ ಇವೆ। ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ, ಒಂದು ವೇಳೆ ನಿಮಗೆ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಸ್ ಎನ್ ಕ್ಯೂ ಕೋಟಾ ನಿಮಗೆ ಸಿಕ್ಕರೆ ನೀವು ಓನ್ಲಿ 4,000 ಫೀಸ್ನ ಪೇ ಮಾಡೋಕ್ಕಾಗುತ್ತೆ। ನಿಮಗೆ ಬೋಧನಾ ಶುಲ್ಕ ಅಂದರೆ ಇವಾಗ 19,090 ಅಥವಾ ನೀವೇನಾದರೂ ಪ್ರೈವೇಟ್ ಕಾಲೇಜಲ್ಲಿ 58,806 ಅಥವಾ 65,340 ಫೀಸ್ನ ನಿಮಗೆ ಕನ್ಸೆಷನ್ ಇರುತ್ತೆ। ಸೊ ನೀವು ಟೋಟಲ್ 4,000 ಫೀಸ್ ಪೇ ಮಾಡಿದರೆ ಆಯಿತು, ಪ್ರತಿ ವರ್ಷ 4,000 ಫೀ ಪೇ ಮಾಡಿದರೆ ನಿಮಗೆ ಅಡ್ಮಿಷನ್ ಮಾಡ್ಕೋತಾರೆ। ಓಕೆ ಫ್ರೆಂಡ್ಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಫ್ರೆಂಡ್ಸ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್।